आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. चिकोडीतील युवक युवतींची उद्योग मेळाव्यात हजारोंची उपस्थिती, मुलाखतीला सामोरे कसे जावे याबाबत मार्गदर्शन. चिकोडी येथे बसव ज्योती युवा मंचच्या वतीने आयोजित करण्यात आलेल्या उद्योग मेळाव्यात आज मुलाखतीला सामोरे कसे जावे याबाबत मार्गदर्शन करण्यात आले. गेल्या 2 दिवसापासून युवा नेते बसव प्रसाद चोले यांच्या मार्गदर्शनाखाली उद्योग मेळाव्याचे आयोजन करण्यात आले होते. आज मेळाव्यात दुसऱ्या दिवशी मुलाखतीला सामोरे कसे जावे याबाबत व्याख्यान आयोजित करण्यात आले. मार्गदर्शन करताना विश्वनाथ यांनी युवक युवतींनी उद्योग मुलाखतीसाठी जाताना धैर्याने सामोरे जावे असे आवाहन केले. मेळाव्यात 100 हून अधिक कंपन्यांनी सहभाग घेतला असून विविध भागातील हजारो युवक युवती मेळाव्याला लाभ घेत आहेत. कार्यक्रमात बसव प्रसाद जोल्ले, ज्योती प्रसाद जोल्ले, विजय राऊत, जयानंद जाधव, संजय आर्गे, बाबासाहेब चौगुले, संजय शित्रे यांच्यासह मान्यवर उपस्थित होते. ಚಿಕ್ಕೋಡಿಂದನೇ ಇರೋದು, ಚಿಕ್ಕೋಡಿಲ್ಲೇ ಇರೋದು. ಈಗ ಹಿಮೇಶಪ್ಪಲು ಈಗ ವರ್ಕ್ ಮಾಡ್ತಿಲ್ಲ, ಅಲ್ಲಿ ಏನು ವರ್ಕ್ ಮಾಡ್ತಿಲ್ಲ. ಇಲ್ಲಿ ಸಂದರ್ಶನ ಆಯ್ತು ಅಂತ ಹೇಳಿ ಬಂದಿದ್ದೀವಿ. ಬಸವಜ್ಯೋತಿ ಯೂತ್ ಫೌಂಡೇಶನಿಂದ ತುಂಬ ಚೆನ್ನಾಗಿ ಸಂದರ್ಶನ ನಡೆಸ್ಕೊಟ್ರು. ಆಮೇಲೆ ವಿಶ್ವನಾಥ್ ಸರ್ ಬಂದಿದ್ರು, ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಗೈಡೆನ್ಸ್ ಮಾಡಿದರು. ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿ ಉದ್ಯೋಗ ಮೇಳವನ್ನು ಸಕ್ಸಸ್ಫುಲಿಯಾಗಿ ನಾವು ರೀಚ್ ಆಗಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ರು. ಥ್ಯಾಂಕ್ ಯು. काही फायदा त्यांनी केलेला आहे. बसवा नायडू आणि नवीन आता झालेल्या नवीन आता आम्ही डिग्री करतो आहे, तर आमच्या मुलांसाठी नोकरीची संधी बाहेर न जाता इथेच आम्हाला मिळालेली आहे. त्याबद्दल मी बसवज्योती फाउंडेशनचा आभारी आहे. सर, आजच्या जॉब फेअरमध्ये तुम्हाला काय वाटलं? चांगलं होतं. ट्रेनिंग कसं वाटायचं तुम्हाला? चांगलं एनकरेजमेंट केलं त्यांनी. सर्कलमध्ये जास्त युथ आहेत पण त्यांना अजून जॉब्स वगैरे काय मिळले नाहीत. ಅವರ ಎಜುಕೇಶನ್ ಎಜುಕೇಟೆಡ್ ಆಗಿ ಮನೆಯಾಗಿದ್ದಾರೀನ ಖರೀ ಜಾಬ್ ಸಿಕ್ಕಿಲ್ರಿ ಯಾರಿಗೂ. ಮತ್ತು ಕ್ಯಾಂಪಸ್ಗೆ ಹೋಗ್ಬೇಕಂದ್ರೆ ಬೆಂಗಳೂರ್ಗೆ ಪುನಾಕ್ ಹಿಂಗೆ ಹೋಗ್ಬೇಕ್ರಿ, ಯಾರು ಅಲೋ ಮಾಡಂಗಿಲ್ಲ ಹೋಗಕ್ಕೆ. ಮತ್ತು ಕ್ಯಾಂಪ್ ಇಲ್ಲೇ ಇವರು ಬಸವಪ್ರಭು ಜೊತೆ ಅವ್ರು ಈ ಥರ ಅದ ರೀ, ಅದಕ್ಕೆ ಥ್ಯಾಂಕ್ಸ್ ರೀ. ಅಟೆಂಡ್ ಮಾಡಿದ್ದು ಜಾಬ್ ಫೇರ್ ಆ್ಯಂಡ್ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅದು ತುಂಬ ಯೂಸ್ ಆಗ್ತದೆ. ಆ್ಯಂಡ್ ಇಯರ್ ಇಟ್ ಈಸ್ ನಿಯರ್ ಬೈ ಚಿಕ್ಕೋಡಿ ಆ್ಯಂಡ್ ಎಲ್ಲ ಸುತ್ತಮುತ್ತು ಪೀಪಲಿ ತುಂಬ ಸುಲಭವಾದರು. ಮತ್ತು ಎಲ್ಲರೂ ಅಟೆಂಡ್ ಮಾಡಿರಿ ಇಲ್ಲೇ ಬಂದು. ಆಮೇಲೆ ಇಟ್ ವಾಸ್ ವೆರಿ ಸೂಪರ್ ಆ್ಯಂಡ್ ಆ್ಯಂಡ್ ಸರ್ ವಾಸ್ ಫುಲ್ ಆಫ್ ಎನರ್ಜೆಟಿಕ್ ಆ್ಯಂಡ್ ಇವನ್ ವಿ ಆರ್ ಥಿಂಕಿಂಗ್ ಟು ಕಮ್ ಅಬೌಟ್ ಟುಮಾರೋ ಟು ಅಟೆಂಡ್ ದಿ ಇಂಟರ್ವ್ಯೂ. ಫೌಂಡೇಶನ್ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ನಮಗೆಲ್ರಿಗೂ ತುಂಬ ಉಪಯೋಗ ಆಗಿದೆ. ಐ ಥಿಂಕ್ ಇದು ವಿಲೇಜ್ ಪ್ಲೇಸ್ ಇದೆ, ಇಂಥ ಪ್ಲೇಸನ್ನು ಇಂಥ ಸಿಚುವೇಶನ್ನ ಅರೇಂಜ್ ಮಾಡಿರುವಂಥ ಬಸವ ಜ್ಯೋತಿ ಫೌಂಡೇಶನ್ ಅವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಲಾಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅವ್ರು ಮುಂದೆ ಹಮ್ಮಿಕೊಳ್ತಾ ಇರಲಿ, ಇದೆಲ್ಲರಿಗೂ ಯೂಸ್ ಆಗ್ತದೆ. ಇಲ್ಲಿನ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮನ್ನು ಹೋಗ್ಲಡ್ಸೋಕೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ನಮಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ರೀತಿ ಬಸವ ಜ್ಯೋತಿ ಪ್ರಸಾದ್ ಅವರು ಇಂಥ ಮುಂದೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಲಿ, ನಮಗೆಲ್ಲರಿಗೂ ಉಪಯುಕ್ತವಾಗುವಂಥ ಒಂದು ಎನ್ವಿರಾನ್ಮೆಂಟ್ನ ರೆಡಿ ಮಾಡಿ ಅಂತ ಹೇಳ್ತಾ ಥ್ರೂ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ವತಿನೆ ಆಮ್ಹಾಲಾ ಜಾಬ್ ಫೇರ್ಸಾಠಿ ಟ್ರಿಕ್ ಸಾಫ್ಟ್ ಸ್ಕಿಲ್ ಟ್ರೇನಿಂಗ್ ಠೇವಲ ಹೋತ. ತರ ತೆ ಖೂಪ ಚಾಂಗಲ ಆಹೆ ಆಣಿ ತ್ಯಾಮುಳ ಖೂಪ ಸಾರ್ಯಾ ಯೂತ್ನ ಎಂಪ್ಲಾಯ್ಮೆಂಟ್ ಭೇಟಣಾರ ಆಹೆ. ತರಿ ತೆ ಆಮ್ಹ್ಯಾ ಸಗಳ್ಯಾಂಚ್ಯಾ ವತಿನೆ ತ್ಯಾನ ಧನ್ಯವಾದ. ತ್ಯಾಪ್ರಮಾಣೆ ತ್ಯಾನಿ ಪ್ರತ್ಯೇಕ ಹ್ಯಾಚ್ಯಾಮಧ್ಯೆ ಆಮ್ಹಾಲಾ ಸಾಥ್ ದೇತಾಯ್ತ್. ತೆ ಎಜುಕೇಶನ್ ಫೀಲ್ಡ್ ಹೋಗ್ ಮಾ ಟ್ರೇನಿಂಗ್ ಹೋಗ್ ಮಾ ಬಿಸ್ನೆಸ್ ಹೋಗ. ತರ ತೆ ಆಮ್ಹ್ಯಾಸಾಠಿ ಖೂಪ ಮೋಟಿವೇಶನ್ ಆಹೆ. ತರಿ ಥ್ಯಾಂಕ್ ಯು. ಕುಟುಂಬ ಆಲೋ ಇದೆ ಮತ್ತೆ ಆಮ್ಹಿ ಮಾನಕಾಪುರ್ನ ಆಲೆ. ಆಮ್ಹಿ ಮೌಲಾನ ಅಬುಲ್ ಕಲಾಮ್ ಆಜಾದ್ BSW MSW ಕಾಲೇಜ್ ವಿದ್ಯಾರ್ಥಿ ಅವರು. MSW ವಿದ್ಯಾರ್ಥಿ ಬಂದಿರೋದು ರಾಣಿ ಚೌಡಣ್ಣವರ್. ನಾನು ಇವಾಗ BCOM ಓದ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಬಸವರಾಜ್ ಬಸವ ಜ್ಯೋತಿ ಯೂತ್ ಫೌಂಡೇಶನ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ನಾವು ಯಾವುದೇ ಒಂದು ಜಾಬ್ ಬಗ್ಗೆ ಟ್ರೈನಿಂಗ್ ತೊಗೋಬೇಕಾದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ದುಡ್ಡನ್ನ ವೆಚ್ಚ ಮಾಡಿ ತೊಗೋಬೇಕಾಗಿತ್ತು. ಬಟ್ ಇಲ್ಲಿ ಫ್ರೀಯಾಗಿ ಅವರು ನಮಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರ ನಾನು ಅವ್ರಿಗೆ ಮೊದಲೊಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಟ್ರೈನಿಂಗ್ನ ಇದುವರೆಗೂ ಯಾರೂ ಕಂಡಕ್ಟ್ ಮಾಡಿಲ್ಲ ಅಂತ ನನಗನ್ಸುತ್ತೆ. ಫಸ್ಟ್ ಟೈಮ್ ಇವರೇ ಕಂಡಕ್ಟ್ ಮಾಡಿರೋದು ಅಂತ ನನಗೆ ಅನಿಸ್ತಾ ಇದೆ. ಇವರು ನಮ್ಗೆ ಇಂಥದ್ದೆಲ್ಲ ಟ್ರೈನಿಂಗ್ನ ನಾವು ದೂರ ದೂರ ಬಹಳ ಅಂದರೆ ಧಾರವಾಡಕ್ಕದು ಹೋಗಿ ಇಂಥ ಟ್ರೈನಿಂಗ್ನ ತೊಗೋಬಹುದಾಗಿತ್ತು. ಬಟ್ ಇಲ್ಲೇ ನಮ್ಮ ಅದು ನಮ್ಮ ಕಾಲೇಜ್ನಲ್ಲಿ ಇದೊಂದು ನಮಗೆ ಸದವಕಾಶವನ್ನು
ಕಾಪಾಡಿಂದ ಬಂದಿವಿ. ನಾವು ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಇದ್ದೀವಿ. ಈ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಕೌಶಲ್ಯ ತರಬೇತಿ ಉದ್ಯೋಗ ಮೇಳ ನಮ್ಗೆ ಭಾಳ ಹೆಲ್ಪ್ ಮಾಡತೈತಿ. ಇಲ್ಲಿವರೆಗೂ ಯಾರೂ ಇಂಥ ಕಲೆನ ಯಾರೂ ಆಚೆ ತೊಗೊಂಬಂದಿಲ್ಲ. ಬಟ್ ಇವ್ರು ಮಾಡ್ತಿದ್ದಾರೆ ಅಂತಂದರೆ ಏನೋ ಒಂದು ಜನರೇಷನ್ಗೆ ಹೆಲ್ಪ್ ಆಗಬೇಕಂತಂದು ಮಾಡ್ತಿದ್ದಾರೆ. ನಾವೆಲ್ಲರೂ ಇದಕ್ಕೆ ಥ್ಯಾಂಕ್ಫುಲ್ ಆಗ್ತೀವಿ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಹೇಳಬೇಕಂತಂದ್ರೆ ಇದರಿಂದ ಭಾಳ ಹೆಲ್ಪ್ ಆಗ್ತೈತಿ ನಮ್ಗೆ. ಯೂತ್ ಜನ್ರೇಷನ್ದವರಿಗೆ ಭಾಳ ಹೆಲ್ಪ್ ಐತಿ ಇದರಿಂದ. ಸಾಕಷ್ಟು ಉದ್ಯೋಗಗಳನ್ನು ನಮ್ಗೆ ಕಲ್ಪಿಸ್ಕೊಡ್ತಾರೆ. ಹಾಗಲ್ಲದೆ ನಾವು ಹೆಂಗೆ ಫೇಸ್ ಮಾಡಬೇಕು, ಇಂಟರ್ವ್ಯೂ ಹೆಂಗೆ ಮುಂದೆ ಹೋಗಬೇಕು, ಹೆಂಗೆ ಹೇಳಬೇಕು, ನಮಗೊಂದು ಕಾನ್ಫಿಡೆಂಟ್ ಲೆವೆಲ್ ಬರಬೇಕಂತಂದ್ರೆ ಏನೆಲ್ಲ ಮಾಡಬೇಕಂತ ನಮ್ಗೆ ವಿಡಿಯೋ ಮೂಲಕ ತೋರಿಸಿದ್ರು. ಇಂಥದನ್ನ ಎಲ್ಲೂ ಮಾಡಿಲ್ಲ ಇದುವರೆಗೂ ಯಾರು. ಬಟ್ ಇವ್ರು ಮಾಡಿದ್ದಾರೆ ಅಂತಂತಂದರೆ ಒಂದು ಒಳ್ಳೆ ಉದ್ಯೋಗ ಒಂದು ಒಳ್ಳೆ ಅವಕಾಶ ನಮ್ಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ. ಆಜ್ ಯಹಾ ಜೊ ಸೆಮಿನಾರ್ ಹುವಾ ವೊ ಹಮಾರೆ ಜಾಬ್ ಕೆ ಬಾರೆ ಮೇ ಇಂಟರ್ವ್ಯೂ ಕೆ ಬಾರೆ ಮೇ ಹುವಾ ಥಾ. ಹಮ್ ಸಾರೆ ಲೋಗ್ ಇಂಟರ್ವ್ಯೂ ಸೆ ಡರ್ ಜಾತೆ ಹೈ, ಇಂಟರ್ವ್ಯೂ ಕರ್ನಾ ಹೈ ಕಿ ನಹೀ ಕರ್ನಾ ಹೈ ಇಸಿ ಬಾತ್ ಸೆ ಹಮ್ ಇಂಟರ್ವ್ಯೂ ದೇನೆ ಕೆ ಲಿಯೇ ಭಿ ನಹೀ ಜಾತೆ. ಪರ್ ಯಹಾ ಏಕ್ ಸೆಮಿನಾರ್ ಹೋಗಾ ಹೋ ಗಯಾ ಜೊ ವಿಶ್ವಜಿತ್ ಸರ್ ವೋ ಮ್ಯಾನೇಜ್ಮೆಂಟ್ ಎಚ್ ಆರ್ ಹೈ, ಉನ್ನೊನ್ನೇ ಇಂಟರ್ವ್ಯೂ ಕೈಸೆ ದೇನಾ ಹೈ ಕ್ಯಾ ದೇನಾ ಹೈ ವೋ ಸಾರಾ ಉನ್ನೊನ್ನೇ ಡಿಟೇಲ್ಸ್ ಹಮೇ ಸಮಝಾ ದಿಯಾ. ಇಸ್ ಅಭಿ ಜೋ ಸೆಮಿನಾರ್ ಹುವಾ ಉಸ್ಮೇ ಮುಜೆ ತೋ ಇತ್ನಾ ಪತಾ ಚಲಾ ಕಿ ಮತಲಬ್ ಇಂಟರ್ವ್ಯೂ ಕೆ ಲಿಯೇ ಹಮ್ ಡರ್ನಾ ನಹೀ ಚಾಹಿಯೇ, ಜಿತ್ನಾ ಕಾನ್ಫಿಡೆನ್ಸ್ ಹೈ ಜಿತ್ನಾ ಹಮೇ ಫುಲ್ ಪಾವರ್ ಕೆ ಸಾಥ್ ಆಗೆ ಕೆ ಆಗೆ ಜೋ ಇಂಟರ್ವ್ಯೂ ದೇನೆ ಜಾ ರಹೆ ಹೈ ಉಸ್ಮೇ ಫುಲ್ ಪಾವರ್ ಕೆ ಸಾಥ್ ಜಾನಾ ಚಾಹಿಯೇ. ಇಂಟರ್ವ್ಯೂ ಇಂಟರ್ವ್ಯೂ ಜೋ ಕ್ಯಾ ರಹತಾ ಹೈ ಹಮೇ ಉಸ್ ಜಾನೆ ಕೆ ಲಿಯೇ ಕ್ಯಾ ಕ್ಯಾ ರಹತಾ ಹೈ, ಕ್ಯಾ ಹಮಾರಾ ಡ್ರೆಸ್ ಕೋಡ್ ಕೈಸೆ ರಹತಾ ಹೈ, ಉನ್ಹೊನ್ನೆ ಪೂರಾ ಸಾರಾ ಬತಾ ದಿಯಾ ಥಾ. ಯೇ ಸೆಮಿನಾರ್ ಮೇ ಮುಜೆ ತೋ ಬಹುತ್ ಅಚ್ಛಾ ಲಗಾ ಔರ್ ಸಬ್ಕೋ ಅಚ್ಛಾ ಹಿ ಲಗಾ. ಔರ್ ಇಸ್ಕೆ ಬಾದ್ ಮುಜೆ ಏಕ್ ಪಾಸಿಟಿವ್ ಎನರ್ಜಿ ಆಯಿಯೇ ಜೊ ಮೇ ಕೋ ಕಿಸಿ ಭಿ ಕೌನ್ ಸೇ ಭಿ ಇಂಟರ್ವ್ಯೂ ಕೆ ಲಿಯೇ ಜಾನೆ ಕೆ ಲಿಯೇ ತಯಾರ್ ಹೋ ರೇ ರೀ. 6,000 salary ಅಂತೆ 8,000 salary ಅಂತೆ ಅಂಥೇಳಿ ಭಾಳ ಜನ ಬರೋದೇ ಇಲ್ಲ. ಮೊನ್ನೆ ರೀಸೆಂಟಾಗಿ ಬಳ್ಳಾರಿಯಲ್ಲಿ ಒಂದು ಜಾಬ್ ಮೇಲೆ ಆಯಿತು. ಕರ್ನಾಟಕ ಮತ್ತು ನಮ್ಮ ನೇಷನ್ನ ಬಿ ಜೆ ಪಿ ಒಂದು ಇದರಿಂದ ಮಾಡಿದ್ರು ಕೌಶಲ್ಯ ತರಬೇತಿ ಪ್ರೋಗ್ರಾಮ್ ಭಾಳ ಚೆನ್ನಾಗಿತ್ತು. 1.8 lakh salary ಅಂತೇಳಿ ಅಲ್ಲಿ ಬೋರ್ಡ್ ಮೇಲೆ ಬರೆದು 1.8 lakh ಡಿವೈಡೆಡ್ ಬೈ 12 months. ಏ 15,000 ಬೆಂಗಳೂರು ಯಾವಾಗ ಹೋಗ್ತಾನೆ ಬಿಡು ಅಂತೇಳಿ ಭಾಳ ಜನ ಬರಲೇ ಇಲ್ಲ. ಐ ವಾಸ್ ಶಾಕ್ ಟು ಸಿ 3,000 ಮೆಂಬರ್ಸ್ ಇನಾಗ್ರೇಷನ್ಗೆ ಕೂತಿದ್ದಾರೆ. ಇನಾಗ್ರೇಷನ್ ಮುಗಿದ ತಕ್ಷಣ 800 ಜನ ಇದ್ದಾರೆ. ಇಂಟರ್ವ್ಯೂಸ್ ಎಲ್ಲ ಮುಗಿಯೋತ್ತಿಗೆ ಬರೀ 120 ಜನ ಇದ್ದಾರೆ. ಆ 120 ಜನರಲ್ಲಿ 80 ಜನರಿಗೆ ಜಾಬ್ ಬಂದಿದ್ದಾರೆ. ಎಸ್ ಐ ವಾಸ್ ಶಾಕ್ ಟು ಸಿ ಒನ್ ಸ್ಟೂಡೆಂಟ್ ನನಗೆ ಫೋನ್ ಮಾಡಿದ್ದು ನನ್ನ ಸ್ಟೂಡೆಂಟ್ ಅವಳು ಏನಾಯ್ತಮ್ಮ ಅಂತಂದರೆ ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ಆಯಿತು ಸರ್ ನನಗೆ ಅಂತ. 1.8 lakh ಸ್ಯಾಲರಿ ಅಂತ ಹೇಳಿದ್ರಲ್ಲಮ್ಮ 1.8 lakh ಸೂಟ್ ಆಗುತ್ತಾ ನಿನಗೆ ಅಂತ. ಸರ್ ಹೋಗುತ್ತಾ ಬೆಂಗಳೂರಿಗೆ ಅಂದರೆ 15,000 ತಿಂಗಳಿಗೆ ಕಷ್ಟ ಆಗುತ್ತಲ್ಲ. ಇಲ್ಲ ಸರ್, ಅದು ಬೇಸ್ ಸ್ಯಾಲರಿ ಅಂತೆ ಪ್ಲಸ್ ಇನ್ಸೆಂಟಿವ್ಸ್ ಪ್ಲಸ್ ಇನ್ಕ್ರಿಮೆಂಟ್ಸ್ ಪ್ಲಸ್ ಆಲ್ ಟ್ರಾವೆಲ್ ಅಲೋವೆನ್ಸ್ ಎಲ್ಲ ಡಿ ಎನ್ ಎಸ್ ಅಲೋವೆನ್ಸ್ ಎಲ್ಲ ಸಮೇತ ದಟ್ ಕಮ್ಸ್ ಟು 4 lakh ಅಂತ ಸರ್. ಇಲ್ಲಿ ಭಾಳ ಜನ ಆಟಿಟ್ಯೂಡ್ ಏನು ಗೊತ್ತಾ, ಆತ 100 rupees ಕೊಡ್ತಾನೆ ಅಂತೇಳಿ ನೀವು ಅನ್ಕೊಂಡಿದ್ದು. ಅಲ್ಲಿ 1.8 lakh ಸ್ಯಾಲರಿ ಇದ್ದಿದ್ದು ನಿಮಗೆ ಕಂಡಿದ್ದು 100 rupees. ಬಟ್ ದ ಥಿಂಗ್ ಈಸ್ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಆಟಿಟ್ಯೂಡ್ ಹೆಂಗಿತ್ತು? ಭಾಳ ಜನ ಎದ್ದು ಬರಲಿಲ್ಲ ಸಾಹೇಬ್ರೆ, ನಾಳೆ ಇಂಟರ್ವ್ಯೂಗೆ ನೀವು ಬರಬೇಕಿತ್ತು, ಕೂತಲೇ ಬರಲ್ಲ. ರೂಲ್ ನಂಬರ್ 1 ಮೈ ಡಿಯರ್ ಫ್ರೆಂಡ್ಸ್ ಐ ಸೇ ಯು, ರೂಲ್ ನಂಬರ್ 1, ಟುಮಾರೋ ಯು ಶುಡ್ ವೇಕ್ ಅಪ್ ಅಂಡ್ ಕಮ್ ಅವಾಗ ಮಾತ್ರ. ಎರಡನೇದು ಏನು ಅಬ್ಸರ್ವ್ ಮಾಡಿದ್ವಿ, ಒಂದೇ 100 rupees ಎಷ್ಟು ಜನ ರೆಡಿ ಇದ್ರಿ ಇಲ್ಲೇ? ಒಬ್ರು ಇಲ್ಲೇ ಹತ್ತಿದ್ರು ರಿಸ್ಕ್ ತಗೊಂಡು, ಒಬ್ರು ಹಿಂಗೋಡ್ ಬಂದ್ರು, ಒಬ್ರು ಇಲ್ಲೇ ಬಂದು ಇಲ್ಲಿದ್ರು ಹಾಗೆ ಮೇಲೆ ಬಿಡಲೇ ಬೇಡ ತಿಂಗಲ್ಲ. ನಾನು ಅದಕ್ಕೆ ಮೇಲೆ ತಿಂತಿದ್ದೆ, ಯಾವ್ದು ಯಾವ್ದು ಸರ್ ಈಸಿಯಾಗಿ ಸಿಗಲ್ಲ. 150 rupees ಕೂಲಿ ಸಿಗ್ಬೇಕಂದ್ರೆ ಮುಂಜಾನೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ಬೇಕ್ರಿ. ನಾನು 1 minute ಕೊಟ್ಬಿಡ್ತೀನಿ, ನಾನು 100 rupees ಅಮ್ಮ. ಸರ್ ರಿಟರ್ನ್ ಸಿಗ್ಬೇಕಂದ್ರೆ ಸರ್ ರಿಸ್ಕ್ ತಗೊಳ್ಳೇ ಬೇಕು. ಅದಕ್ಕೆ ಅಣ್ಣ ಇಲ್ಲಿ ರಿಸ್ಕ್ ತಗೊಂಡು ಬೀಳ್ತಾ ಇದ್ದ ಅದಕ್ಕೆ ಹಿಡ್ಕೊಂಡೆ ಟಕ್ ಅಂತೇಳಿ. ಬಟ್ ಐ ರಿಯಲಿ ಅಪ್ರಿಷಿಯೇಟ್ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ರಿಸ್ಕ್ ಇಲ್ಲದೆ ಇದ್ರೆ ಮೈ ಡಿಯರ್ ಫ್ರೆಂಡ್ಸ್ ಲೈಫಲ್ಲಿ ಏನು ಸಿಗಲ್ಲ. ಮಹಾನಗರಿ ನ್ಯೂಸ್ ಸಿಟಿ ಚಿಕ್ಕೋಡಿಯೂನ್ ಶಿವಾಜಿ ಬೋರೆ.